Thank you. ಇವೆನಲ್ಲೇ ಮತದಾನ ಮುಗಿಸ್ಕೊಂಡು ತಕ್ಷಣವೇ ಜರ್ಮನಿಗೆ ಪ್ರಜ್ವಲ್ ರೇವಣ್ಣ ಅವರು ಹೋಗಿದ್ದಾರೆ ಇದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಇಡೀ ಪ್ರಕರಣದ ತನಿಖೆಯನ್ನ ಎಸ್ಆರ್ ಟಿ ನಾವು ವಹಿಸ್ತಾ ಇದೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಬಟ್ ನಿನ್ನೆ ಬೆಳಗ್ಗೆ ಜರ್ಮನಿಗೆ ಪ್ರಜ್ವಲ್ ರೇವಣ್ಣ ಅವರು ತೆರಳಿದ್ದಾರೆ ಮತದಾನ ಮುಗಿಸ್ಕೊಂಡು ಜರ್ಮನಿಗೆ ಪ್ರಜ್ವಲ್ ರೇವಣ್ಣ ಅವರು ಹೋಗಿರೋದ್ರಿಂದ ಈ ಪ್ರಕರಣ ಆಚೆ ಬರ್ತಾ ಇದ್ದ ಹಾಗೆ ಮುಜುಗರದಿಂದ ತಪ್ಪಿಸಿಕೊಳ್ಳೋಕೆ ಹೋದ್ರು ಅಥವಾ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳು ನಿಗದಿ ಆಗಿತ್ತಾ ಈ ಎರಡು ಆಯಾಮದಲ್ಲಿ ಕೂಡ ಸದ್ಯಕ್ಕೆ ಚರ್ಚೆಗಳು ಜೋರಾಗಿ ರಾಜ್ಯದಲ್ಲಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಇದೇ ವಿಚಾರವಾಗಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ಉಮೇಶ್ ಉಮೇಶ್ ಒಂದ್ ಕಡೆಗೆ ಪ್ರಜ್ವಲ್ ರೇವಣ್ಣ ಅವರ ಜರ್ಮನಿಯ ಪ್ರವಾಸ ಇದೆಯಲ್ಲ ಅದು ಪೂರ್ವ ನಿಯೋಜಿತ ಆಗಿತ್ತ ಅಥವಾ ತಕ್ಷಣಕ್ಕೆ ಪ್ಲಾನ್ ಆಗಿರೋದಾ ಒಂದ್ ಪ್ರಶ್ನೆ ಎರಡನೇದು ಈಗ ಎಸ್ಐ ಟಿ ಅಧಿಕಾರಿಗಳು ಅಥವಾ ಐಒ ಯಾವಾಗ ಅವರಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ ತನಿಖೆ ಹೇಗ್ ಸಾಗಬಹುದು ಅಂತ ಮತ್ತೆ ಈಗಷ್ಟೇ ಎಸ್ ಐ ಟಿಗೆ ನನ್ನ ರಾಜ್ಯ ಸರ್ಕಾರ ಆದೇಶ ಮಾಡಿರುವಂಥದ್ದು ಜೊತೆಗೆ ಮಹಿಳಾ ಆಯೋಗಕ್ಕೆ ಏನೋ ದೂರು ಬಂದಿತ್ತು ಆ ದೂರಿನ ಆಧಾರದ ಮೇಲೆ ಎಸ್ ಐ ಟಿ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಏನು ರಚನೆ ಆಗುತ್ತೆ ಅಂತ ಗೃಹ ಸಚಿವರು ಕೂಡ ಹೇಳಿರುವಂಥದ್ದು ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಓರ್ವ ಎ ಡಿ ಜಿ ಪಿ ನೇತೃತ್ವದಲ್ಲಿ ನಾಲ್ಕು ಡಿ ವೈ ಎಸ್ ಪಿಗಳು ಆ ರಚನೆ ಆಗ್ತಾರೆ ಈ ಟೀಮಲ್ಲಿ ಅದರಲ್ಲಿ ಒಂದು ಮಹಿಳಾ ಡಿ ವೈ ಎಸ್ ಪಿ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು ಅದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಅಧಿಕೃತ ಆಗಬೇಕಾಗಿರುವಂಥದ್ದು ಮತ್ತೊಂದು ಕಡೆ ಆ ಪ್ರಜ್ವಲ್ ರೇವಣ್ಣ ಏನಲ್ಲ ವಿಡಿಯೋಗಳೇನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಾವೆ ಮೊದಲಿಗೆ ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಮಹಿಳಾ ಆಯೋಗಕ್ಕೆ ಏನು ದೂರ ಬಂದಿದೆ ಆ ದೂರನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಪರಿಶೀಲನೆ ಮಾಡಿದ ನಂತರದಲ್ಲಿ ಯಾರು ಸಂತ್ರಸ್ತೆಯ ಅವರನ್ನ ಕರೆಸಿ ಅವ್ರನ್ನ ವಿಚಾರಣೆ ಮಾಡುವಂಥದ್ದು ಅಥವಾ ಇವರೇ ಹೋಗಿ ಅವರ ಇರುವಂಥ ಸ್ಥಳಕ್ಕೆ ಹೋಗಿ ಅವರ ಸ್ಟೇಟ್ಮೆಂಟ್ ಪಡ್ಕೊತಾರೆ ಪಡ್ಕೊಂಡ ನಂತರದಲ್ಲಿ ಏನೀಗೇನು ವಿದೇಶದಲ್ಲಿದ್ದಾರೆ ಅಂತೇನು ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾ ಇದ್ದಾರೆ ಅವ್ರನ್ನ ಕರೆಸುವಂತ ಪ್ರಯತ್ನ ಮಾಡ್ತಾರೆ ಅಂದ್ರೆ ನೋಟಿಸ್ ಮೊದಲಿಗೆ ನೋಟಿಸ್ ಕೊಡುವಂಥದ್ದು ನೋಟಿಸ್ ಕೊಟ್ಟ ನಂತರದಲ್ಲಿ ಅವರು ರಿಯಾಕ್ಷನ್ ಹೇಗಿರುತ್ತೆ ಅಂದರೆ ಅವರು ಈ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಬರೋದಿಲ್ವಾ ಅನ್ನೋ ಆಧಾರದ ಮೇಲೆ ಅಧಿಕಾರಿಗಳು ನೆಕ್ಸ್ಟ್ ಪ್ರೋಸೆಸ್ ಕೈಗೊಳ್ಳುವಂಥದ್ದು ಸದ್ಯಕ್ಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಅವ್ರದ್ದು ವೀಡಿಯೋಸ್ ಅಂತ ಏನು ಹರ್ದಾಡ್ತಾ ಇದೆ ಅದನ್ನು ಮೊದಲಿಗೆ ಅಧಿಕೃತ ಅಂತ ಸ್ಪಷ್ಟಪಡಿಸ್ಕೊಬೇಕಾಗುತ್ತೆ ಸ್ಪಷ್ಟಪಡಿಸ್ಕೊಂಡ ನಂತರದಲ್ಲಿ ಯಾರೆಲ್ಲ ಸಂತ್ರಸ್ತಾ ಇದ್ದಾರೆ ಅವ್ರದ್ದೆಲ್ಲ ಮಾಹಿತಿ ಪಡ್ಕೊಂಡು ನಂತರದಲ್ಲಿ ವಿಚಾರಣೆ ಶುರುವಾಗಬೇಕಾಗಿರುವಂಥದ್ದು ಎಸ್ ಐ ಟಿ ರಚನೆ ಆದ ನಂತರದಲ್ಲಿ ಅಧಿಕಾರಿಗಳಿಗೆ ಕೆಲವೊಂದು ಜವಾಬ್ದಾರಿಗಳು ಕೊಡ್ತಾರೆ ಅಂದರೆ ಪ್ರಾಥಮಿಕ ತನಿಖೆ ಕೈಗೊಳ್ತಾರೆ ಪ್ರಾಥಮಿಕ ತನಿಖೆಯಲ್ಲಿ ಒಂದಷ್ಟು ಸಾಕ್ಷಿ ಕಲೆ ಹಾಕಿದ ನಂತರದಲ್ಲಿ ಮತ್ತೆ ಆ ವಿಕ್ಟಿಮ್ ಅಂತೆ ಇವ್ರು ಏನಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರೆಸುವಂತ ಪ್ರಯತ್ನ ಮಾಡುವಂತದ್ದು ಐ ಟಿ ರಚನೆ ಆದ ನಂತರದಲ್ಲಿ ಯಾವೆಲ್ಲ ಅಧಿಕಾರಿಗಳಿಗೆ ಏನೆಲ್ಲ ಜವಾಬ್ದಾರಿ ಇದೆ ಮತ್ತೆ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು ಮಂತ ರೈಟ್ ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ